ಹೌದು, ಮನೆ ಎಂದ ಮೇಲೆ ಬಾಗಿಲುಗಳು ಇರೋದು ಸಹಜ. ಅದೇ ರೀತಿ ಒಂದು ಸಂಸ್ಥೆ ಅಥವಾ ಸಂಘ ಅಂದ ಮೇಲೆ ಇರುಸು ಮುರುಸು ಇದ್ದೇ ಇರುತ್ತೆ. ಇದಕ್ಕೆ ಸಾಕ್ಷಿಯಾಗಿ ತುಮಕೂರು ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಒಂದು ಘಟನೆ ನಡೆದಿದೆ. ಅದೇನಪ್ಪ ಅಂದರೆ, ಇವತ್ತು ಸಂಘದಲ್ಲಿ ಸಭೆಯೊಂದನ್ನು ಕರೆಯಲಾಗಿತ್ತು. ಅದು ಸಂಘದ ಕಚೇರಿಯಲ್ಲೇ ನಡೆಯುತ್ತೆ ಅನ್ನುವ ಸಂದೇಶವು ಎಲ್ಲ ಕಡೆ ರವಾನೆಯಾಗಿತ್ತು. ಮುಖ್ಯವಾಗಿ ಸಭೆಯಲ್ಲಿ ಸಂಘದ ಸದಸ್ಯತ್ವ ಶುರು ಮಾಡುವ ನಿರ್ಧಾರ ಹಾಗೂ ರೂಪುರೇಷೆಗಳ ಬಗ್ಗೆ ನಿರ್ಧಾರವಾಗಬೇಕಾಗಿತ್ತು. ಅದ್ಯಾವ ಕಾರಣಕ್ಕೋ ಏನೋ ಇದ್ದಕ್ಕಿದ್ದ ಹಾಗೆ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಅಂತ ದಿಢೀರ್ ನಿರ್ಧಾರ ಮಾಡಲಾಗಿದೆ. ನಂತರ ಸಂಘದ ಅಧ್ಯಕ್ಷರಾದ ಬೋರೇಗೌಡ, ಉಪಾಧ್ಯಕ್ಷರಾದ ನಾರಾಯಣ್ ಹಾಗೂ ಮಾಜಿ ಅಧ್ಯಕ್ಷ ದೇವಣ್ಣ ಸೇರಿದಂತೆ ಅನೇಕರು ಹಿರೇಹಳ್ಳಿ ಸಮೀಪ ಇರುವ ಖಾಸಗಿ ಹೋಟೆಲ್ ಬಳಿ ಸಭೆ ನಡೆಸ್ತಾ ಇರೋ ವಿಷಯ ಬೆಳಕಿಗೆ ಬಂದಾಗ ಗೂಳೂರು ಕೃಷ್ಣೇಗೌಡ, ವಿಜಯ್, ಭೈರೇಗೌಡ ಸೇರಿದಂತೆ ಅನೇಕರು ಸೇರಿ ಹೋಟೆಲ್ ಬಳಿ ಭೇಟಿ ಕೊಟ್ಟಾಗ ವಾದ ವಿವಾದಗಳು ಶುರುವಾದವು. ತುಮಕೂರು ಜಿಲ್ಲಾ ಒಕ್ಕಲಿಗರ ಸಂಘದ ಈ ದಿನದ ಕಾರ್ಯಕ್ರಮವು ಸಾಮಾನ್ಯ ಸಭೆ ನಿಗದಿಯಾಗಿರುತ್ತದೆ. ನಿಗದಿಯಾಗಿದೆ ಅಂತ ತಿಳಿದಾಗ ನಮ್ಮಲ್ಲಿ ಯಾರಿಗೂ ಕೂಡ ಸದಸ್ಯತ್ವ ಕೊಟ್ಟಿರಲಿಲ್ಲ. ಸುಮಾರು ಯಾರಿಗೂ ಕೂಡ ಸದಸ್ಯತ್ವ ಕೊಟ್ಟಿರಲಿಲ್ಲ. ಸಾಕಷ್ಟು ಯುವಕರು ಇವತ್ತು ಸದಸ್ಯತ್ವ ಕೊಡಿ, ನಮ್ಮ ಸಮುದಾಯದಲ್ಲಿ ನಾವನ್ನ ಜವಾಬ್ದಾರಿಯಿಂದ ನಾವು ಕಾರ್ಯನಿರ್ವಹಿಸಬೇಕಾಗಿದೆ, ನಮ್ಮ ಸಮುದಾಯದಲ್ಲಿ ನಾವು ಗುರುತಿಸ್ಕೊಳ್ಬೇಕಾಗಿದೆ ಅಂತ ಎಲ್ಲರೂ ಕೇಳ್ಕೊಂಡಾಗ ನಮಗೂ ವಿಚಾರ ಗೊತ್ತಾಗಿ ಇವತ್ತು ನಮ್ಮ ಸಭೆ ಏನು ನಡೀತಿತ್ತು ನಮ್ಮ ವಕೀಲರ ಸಂಘದ ಹಾಸ್ಟೆಲಲ್ಲಿ, ಅಲ್ಲಿಗೆಲ್ಲರೂ ಹೋದಾಗ ಇವರು ಯಾರೂ ಕೂಡ ನಮ್ಮ ಇವ್ರು ನಮ್ಮ ಸಂಘದ ಡೈರೆಕ್ಟರ್ಗಳಿರ್ಬೋದು, ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಅಲ್ಲೆಲ್ಲೂ ಮೀಟಿಂಗ್ ಮಾಡ್ದಲೇ ನಾವುಗಳೆಲ್ಲ ಫೋನ್ ಮಾಡಿದಾಗ ಅಲ್ಲೆಲ್ಲ ಹಾಸ್ಪಿಟ್ಲಲ್ಲಿದ್ದೀವಿ, ಇನ್ನೊಬ್ಬರೆಲ್ಲ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದೀವಿ, ಡೈರೆಕ್ಟ್ ಪೇಪರ್ಗೆ ಹಾಕ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಬಂದು ಇಲ್ಲೆಲ್ಲರೂ ಸೇರಿಕೊಂಡು ಇಲ್ಲಿ ನಂಜುಂಡೇಶ್ವರ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು. ಆ ವಿಚಾರ ಗೊತ್ತಾದಾಗ ಸಂಘದ ಸದಸ್ಯತ್ವದ ಬಗ್ಗೆ ನಮ್ಮ ಮುಂದೆ ನಿರ್ಧಾರ ಆಗಲಿ ಅಂತ ಪಟ್ಟು ಹಿಡಿದಾಗ ಸಂಘದ ಅಧ್ಯಕ್ಷ ಬೋರೇಗೌಡ ನಾಳೆಯಿಂದಲೇ ನಮ್ಮ ಸಮುದಾಯದವರು 1100 ರೂಪಾಯಿಗಳನ್ನು ಕೊಟ್ಟು ಸಂಘದ ಸದಸ್ಯತ್ವ ಪಡೆಯಬಹುದು ಅಂತ ಘೋಷಣೆ ಮಾಡಿಬಿಟ್ರು. ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಕೆಲವು ಕಾರಣಗಳಿಂದ ನಮ್ಮ ಸಂಘ ಎರಡು ಭಾಗ ಅಂತಂದರೆ ಒಂದು ಭಾಗ ನಾವು ಮೆಜಾರಿಟಿ ಇದ್ವಿ, ಕೋರ್ಟು ಕಚೇರಿಗೆ ಹೋಯಿತು, ಎಲ್ಲ ನಮ್ಮ ಪರವಾಗಿ ಆಯಿತು. ಈಗ ನಮ್ಮ ಪರವಾಗಿ ಎಲ್ಲ ಕೋರ್ಟು ಕಚೇರಿಯಿಂದ ನಮ್ಮ ಪರವಾಗಿ ಡಿಸಿಷನ್ ಬಂತು. ಇದಾದಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅಂದರೆ ಉಳಿದ ಏನು ಸಂಘದ ಕೆಲಸಗಳಿದ್ದು ನಿಂತಿದ್ದು ಅವೆಲ್ಲವೂ ಶುರುವಾಗಿದ್ದಾವೆ. ಹಾಸ್ಟೆಲ್ನು ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಸ್ಟೆಲ್ಗೆ ಸುಮಾರು ಹೆಚ್ಚು ಕಡಿಮೆ ಒಂದು 100 ಮಕ್ಕಳಿಗೆ ಫ್ರೀಯಾಗಿ ಊಟ ಹಾಕ್ತೀವಿ, ಉಳಿದವನ್ನು ಪೇಮೆಂಟ್ ತಗೊಳ್ತೀವಿ. ಹಾಂ ಹೇಳಿ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.